ಮಾತಾಡ ಬ್ರದರ್. ನನ್ನ ಹೆಸರು ಆರವಳ್ಳಿ ರವಿ ಅಂತ. ದಲಿ ಸಂಘರ್ಷ ಏನು ಈ ಪತ್ರಿಕಾಗೋಷ್ಠಿ ಇದೆ, ಈ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ಹಿರಿಯರಾದಂತ ಎನ್ ವೆಂಕಟೇಶನ್ ಅವರು ತಾತ್ವಿಕವಾಗಿ ತುಂಬಾ ಸ್ಪಷ್ಟವಾಗಿ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಅದನ್ನ ನಾವೆಲ್ಲರೂ ಕೂಡ ನಾವೇ ಅನುಮೋದಿಸ್ತೇವೆ. ನಾನು ಎರಡೆರಡು ಮಾತನ್ನ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಇಡೀ ಈ ಪ್ರಪಂಚದಲ್ಲಿ ಭ್ರಷ್ಟಾಚಾರಕ್ಕೆ ಕಾನೂನಿನ ಮೂಲಕ ಭ್ರಷ್ಟಾಚಾರವನ್ನ ನಡೆಸ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ಜಗತ್ತಿನಲ್ಲೇನೆ ನಮ್ಮ ದೇಶನೇ ಪ್ರಥಮ. ಯಾಕೆ ಅಂತಂದ್ರೆ ಎಲೆಕ್ಟ್ರಲ್ ಬಾಂಡ್ ವಿಚಾರವಾಗಿ ಹೇಳಿದ್ರು, ಅದನ್ನ ಕಾನೂನುಬದ್ಧಗೊಳಿಸಿ ಭ್ರಷ್ಟಾಚಾರವನ್ನ ಅವರು ಕಾನೂನುಬದ್ಧಗೊಳಿಸಿದ್ದಾರೆ. ಮತ್ತೆ ನಾನು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ವಿಚಾರವಾಗಿ ಒಂದನ್ನು ಮಾತ್ರ ನಾನು ಮಾತಾಡ್ತೀನಿ. ಏನಂತಂದ್ರೆ ಒಂದು ದೇಶ ಅಂತಂದ್ರೆ ಇವಾಗ ಹತ್ತಾರು ದೇಶಗಳಿಲ್ಲ, ಭಾರತ ಒಂದೇ ದೇಶನೇ ಇರೋದು. ಒಂದೇ ದೇಶ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇದನ್ನ ನಮ್ಮನ್ನ ಯಾಮಾರಿಸ್ತಕ್ಕಂಥ ಒಂದು ವಿಧಾನ ಇದು. ಒಂದೇ ಚುನಾವಣೆ, ಒಂದೇ ಚುನಾವಣೆ ಒಂದೇ ಮತ ಅಂತಂದ್ರೆ, ಒಂದೇ ಚುನಾವಣೆ ಅಂತಂದ್ರೆ ಎಲೆಕ್ಷನ್ಗೆ ನಿಂತ್ಕೊಂಡ ಮೇಲೆ ಒಬ್ಬರಿಗೇನೆ ಚುನಾವಣೆ ಓಟ್ ಹಾಕೋದು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲ, ಅವ್ರಿಗೆ ಚುನಾವಣೆ ಇರೋದಿಲ್ಲ. ಜಿಲ್ಲಾ ಪಂಚಾಯತಿ ಚುನಾವಣೆ ಇರಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಇರಲ್ಲ, ವಿಧಾನಸಭಾ ಚುನಾವಣೆ ಇರಲ್ಲ, ಈ ಯಾವ ಚುನಾವಣೆಗಳು ಇರೋದಿಲ್ಲ. ಚುನಾವಣೆ ಕೇಂದ್ರದಲ್ಲಿರ್ತದೆ, ಅವ್ರು ಯಾರಾದ್ರೂ ಒಬ್ಬನ ಆಯ್ಕೆ ಮಾಡ್ತಾರೆ. ಒಬ್ಬನ ಆಯ್ಕೆ ಮಾಡಿದ ಮೇಲೆ ಅವರು ಇನ್ನ ಉಳಿದವ್ರನ್ನೆಲ್ಲರನ್ನು ಕೂಡ ಆಯ್ಕೆ ಮಾಡ್ತಕ್ಕಂತ ವ್ಯವಸ್ಥೆ ಬರ್ತದೆ. ಚುನಾವಣೆಯ ಸ್ಥಿತಿಗತಿಗಳನ್ನೇ ಬುಡುಮೇಲೆ ಮಾಡ್ತಾ ಇದ್ದಾರೆ ಅದು. ಇದು ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದೇ ಚುನಾವಣೆ ಒಂದೇ ದೇಶ ಅಂತಕ್ಕಂಥದ್ದು, ನಮ್ಮ ಒಂದೇ ಮತ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಜನರನ್ನ ಮೋಸ ಮಾಡಿ ಎಷ್ಟು ದಿನಕ್ಕೂ ಕೂಡ ನನಗೆ ಈ ಪಕ್ಷ ಆಡಳಿತದಲ್ಲಿ ಇರೋಕ್ಕಾಗೋದಿಲ್ಲ, ಆಗೋದಿಲ್ಲ. ಜನರೆಲ್ಲ ಕೂಡ ನನಗೆ ಪ್ರಬುದ್ಧರಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಈ ಭ್ರಷ್ಟ ಸರ್ಕಾರವನ್ನ, ಕೋಮುವಾದಿ ಸರ್ಕಾರವನ್ನ ಹಿಮ್ಮೆಟ್ಟಿಸಿ ಕಾಂಗ್ರೆಸ್ ಸರ್ಕಾರವನ್ನ ಈ ಬಾರಿಗೆ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.